ಇನ್ನು ಬೆಂಗಳೂರಿನಲ್ಲಿ ಪತ್ನಿಯೇ ಪತಿಯನ್ನ ಕೊಂದಿರುವಂತಹ ಒಂದು ಘಟನೆ ಹುಳಿಮಾವು ಭಾಗದಲ್ಲಿ ನಡೆದಿದೆ. ಪತಿಯ ಎದೆಗೆ ಚಾಕುವಿನಿಂದ ಇರಿದು ಕೊಂದಿದ್ದಾರೆ. ಹುಳಿಮಾವು ಸಮೀಪದ ಕಾಲೇಜಿನಲ್ಲಿ ಘಟನೆ. 27 ವರ್ಷದ ಉಮೇಶ್ ದಾಮಿ ಕೊಲೆಯಾದಂತಹ ಪತಿ ಮನೀಷಾ ದಾಮಿ ಅಂತಕ್ಕಂತ ಹೆಣ್ಣುಮಗಳು ಅಂದರೆ ಆತನ ಹೆಂಡತಿ ಈ ಕೃತ್ಯವನ್ನು ನಡೆಸಿದ್ದಾಳೆ. ಇವರಿಬ್ಬರು ಕೂಡ ಕಾಲೇಜಿನಲ್ಲಿ ಏನೋ ಸೆಕ್ಯೂರಿಟಿ ಮತ್ತು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ರಂತೆ. ನಿನ್ನೆ ರಾತ್ರಿ ಗೆಳೆಯರ ಜೊತೆ ಏನೋ ಎಣ್ಣೆ ಪಾರ್ಟಿಗೆ ಹೋಗಿದ್ದಂತೆ. ಮನೆಗೆ ಬಂದಾಗ 12 ಗಂಟೆ, ಮನೆಗೆ ಬಂದಾಗ 12 ಗಂಟೆನಲ್ಲಿ ಆಕೆ ಯಾರ ಜೊತೆನಲ್ಲೋ ಫೋನಲ್ಲಿ ಮಾತನಾಡ್ತಾ ಇದ್ದಿದ್ದು ಏನೋ ಬೇರೆ ಅಕ್ರಮ ಸಂಬಂಧ ಇದೆ ಅಂತ ಗಲಾಟೆ ಜಗಳ ಆಗಿ ಕೊನೆಗೆ ಕೊಲೆಯಲ್ಲಿ ಅಂತ್ಯ ಆಗಿದೆ.